ನಮ್ಮ ನಗರ ಶಾಸಕರು ಬಹಳ ಅವಸರ ಅವಸರವಾಗಿ ಬಹಳ ಕಾರ್ಯಗಳನ್ನು ಕೆಲಸಗಳನ್ನು ಕೈಗೊಂಡಿರಲಿ. ಅವು ಎಸ್ಟಿಮೇಟ್ ಯಾವಾಗ ಅದು ಅವ್ರು ಏನು ದರ ನಮೂದಿಸಿದ್ರು ಎಷ್ಟು ಮೊತ್ತಕ್ಕೆ ರಸ್ತೆಗಳು ಮತ್ತು ಕಟ್ಟಡಗಳಾದವು, ಅವ್ರ ಪೇಮೆಂಟ್ ಯಾವಾಗಾಯಿತು, ಟೆಂಡರ್ ಯಾವಾಗ ಕರೆದ್ರು, ಇವ್ರ ಬಗ್ಗೆ ಏನಾದರೂ ಯಾರಿಗಾರು ಗೊತ್ತಿದೆಯಾ, ಎತ್ತುನವ್ರಿಗೆ ಯಾರಾದರೂ ಮಾತಾಡಿದಾರ? ನಮ್ಮ ನಗರ ಶಾಸಕರು ಬಸನಗೌಡ ಪಾಟೀಲ್ ಲತ್ನಾಳ್ ಅವರು ವಿಧಾನಸಭೆಯಲ್ಲಿ ಕೂಗಾಡಿದ್ದು ವಿರೋಧ ಪಕ್ಷನ ಯಾಕೆ ಮಾಡ್ತಾರಂಥೇಳಿ, ವಿರೋಧ ಪಕ್ಷದ ಶಾಸಕ ಆದಮೇಲೆ ಈ ನಗರದ ಕಡೆ ನೋಡೋದಾಗಲಿ, ನಗರದ ಅಭಿವೃದ್ಧಿಗೋಸ್ಕರ, ನಗರದ ಕೆಲಸಗಳಿಗೋಸ್ಕರ ನೋಡಬಾರ್ದಂತಿದೆಯಾ? ಕೇವಲ ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಒಂದೇನಾ ವಿರೋಧ ಪಕ್ಷದ ಶಾಸಕರ ಕೆಲಸ? ಇವತ್ತಿಗೆ 2 ತಿಂಗಳಾಯ್ತು ಬಿಜಾಪುರ ನಗರ ಶಾಸಕರು ಯಾರಿಗೆ ಕಾಣಿಸಿಲ್ಲ. ಇವತ್ತು ಅವ್ರಿಗೆ ಹುಡುಕಾಡ ತಂದು ಕೊಡ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದದ. ಇವತ್ತು ವಿರೋಧ ಪಕ್ಷದಾಗಿದ್ದಾಗ ಏನು ಕಣ ಇವರು ಎಲ್ಲಿ ಯಾರಿಗೆ ಭೇಟಿಯಾಗಬಾರ್ದಂತಿದೆಯಾ, ಯಾವ ಕೆಲಸ ಮಾಡಬಾರ್ದಂತಿದೆಯಾ? ಇವತ್ತು ನಗರದ ಪರಿಸ್ಥಿತಿ ಏನಿದೆ ನೋಡಿದ್ದೀರಾ? ಅದು ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ ಅಲ್ವಾ?